ಸಾಧನೀಯ ಕ್ಷೇತ್ರೇಣ ಸ್ವಕಾರ್ಯಂ ಕ್ರೂರಂಚಾನ್ಯ ಧರ್ಮಯುಕ್ತಂ. ಈಗ ಏನಾಗಿದೆ ಗೊತ್ತುಂಟ, ಕೆಲವರು ಮಹಾನ್ಯಾಯ ಮಾಡಿದಾಗ ಅವ್ರ ಕಿವಿ ಮೂಲೆಯೆಲ್ಲ ಕತ್ತರಿಸಬೇಕಾಗತ್ತೆ. ಆ ಸಂದರ್ಭದಲ್ಲಿ ನಾವು ಕತ್ತರಿಸೋದಲ್ಲ, ಅವಳು ಬಂದಲ್ಲ ಶೂರ್ಪಣಕ್ಕೆ. ಆಗ ಕಿವಿ ಮುಗಿಯನ್ನು ಯಾರು ದೇವರು ಏನು ಮಾಡಿದರು, ರಾಮದೇವರು ತಾವು ಕತ್ತರಿಸಿಲ್ಲ ಶೂರ್ಪಣಕ್ಕೆ, ಏನು ಮಾಡಿದ್ರು ನೀನು ಅಲ್ಲಿ ಮತ್ತೆ ಯಾರೂ ಭೃತ್ಯರಿರಲಿಲ್ಲ ಅಂತ ಲಕ್ಷ್ಮಣ ಮೂಲಕ ಮಾಡಿಸಿದ್ರು. ಇಂಥ ಕೆಲಸ ಮಾಡಲಿಕ್ಕಾದ್ರೆ ನಾವು ರಾಜನೇ ಸ್ವತಂತ್ರವಾಗಿ ಮಾಡುವ ಹಾಗಿಲ್ಲ, ಬೇರೆಯವರಿಂದ ಮಾಡಿಸ್ಬೇಕು. ಬರೈತದೆ ಪ್ರಸಾದ ಛತ್ರ ನಸ್ವ ಕಾರ್ಯ ಏವಂ ಧರ್ಮೋ ವಿಹಿತೋ ವೇದ ಏವ ವಾಕ್ಯಂ ವಿಷ್ಣೋ ಪಂಚರಾತ್ರೇಶು. ಇದೆಲ್ಲ ಧರ್ಮ ಶಾಸ್ತ್ರದಲ್ಲಿ ಹೇಳಿದೆ, ಪಂಚರಾತ್ರ ಆಗಮದಲ್ಲೆಲ್ಲ ಇದಿದೆ ಅಂತ ಹೇಳಿ ಕೊನೆಗೆ ಪ್ರಕೃತದಲ್ಲಿ, ಈಗ ಪ್ರಕೃತ ಏನಂದರೆ ಅಕ್ಷದ್ಯೂತಂ ನಿಕೃತಿ ಪಾಪಮೇವ ಕೃತಂತ್ವಯಾಗರ್ಹಿತಂ ಸೌಬಲೇನ ನ ಕುತ್ರಚಿತ್ ವಿಧಿರಸ್ಯಾಸ್ತಿತೇನ ನ ತದ್ದತ್ತಂ ದ್ಯೂತಹೃತಂ ವದಂತಿ. ಇವಾಗ ನೀನು ಏನು ಮಾಡಿದೆಯಪ್ಪ, ಒಂದು ದೊಡ್ಡ ಪಾಪ ಮಾಡಿದ್ದೆ. ಏನಂತ ಅಕ್ಷದ್ಯೂತಂ ಚೂಜು, ಅದು ನಿಜವಾಗಿಯೂ ಕೂಡ ಮಹಾ ಮೋಸ, ದೊಡ್ಡ ಮೋಸ ಅದು, ಪಾಪಮೇವ ಕೃತಂ. ಇಂಥ ಕಪಟ ಜೂಜು, ಮೋಸದ ಜೂಜು ನೀನು ಆಡಿದಿ. ಇದು ಅತ್ಯಂತ ಗರ್ಹಿತವಾದದ್ದು. ಯಾರ ಜೊತೆಗೆ ಆಡಿದ್ದು? ಸೌಬಲೇನ, ಮಹಾ ನೀಚನಾಗಿರ್ತಕ್ಕಂತಹ ಶಕುನ ಜೊತೆಗೆ ಸೇರಿಕೊಂಡು ಇದು ದೊಡ್ಡ ಪಾಪದ ಕೆಲಸ ಜೂಜಾಡಿದ್ದು ನೀನು, ಅದನ್ನು ಮಾಡಿದ್ಯ. ಎಲ್ಲಿಯೂ ಕೂಡ ಜೂಜಾಡಬೇಕು ಅಂತ ಹೇಳಲಿಲ್ಲ, ಅಂಥ ಕೆಲಸ ನೀನು ಮಾಡಿದೆ. ಹಾಗಾಗಿ ಈ ಜೂಜ್ ಎಂಬುದು ಶಾಸ್ತ್ರವಿಹಿತ ಅಲ್ಲ, ಶಾಸ್ತ್ರ ನಿಷಿದ್ಧವಾದದ್ದು, ಅನ್ಯಾಯ ಅಧರ್ಮ. ಹಾಗಾಗಿ ದ್ಯೂತದಲ್ಲಿ ಏನು ನಾವು ಕೊಡ್ತೇವೋ, ತೇರ ನತದ್ದತ್ತಂ ದ್ಯೂತಹೃತಂ ವದಂತಿ, ದ್ಯೂತದಲ್ಲಿ ಏನು ಅಪರಿಸಿದ್ದಾರೋ ಅದು ನತದ್ದತ್ತಂ, ಅದು ಕೊಟ್ಟದಲ್ಲ ದತ್ತಾಪಹಾರ ಅಂತ ಪ್ರಶ್ನೆ ಮಾಡಬೇಡ. ಈಗ ಇನ್ನು ಪೂಟಿಗೆ ಹೇಳ್ತಾರೆ, ಈವಾಗಲೇ ಹೋಗೋಣ, ಅವರನ್ನು ನಿಗ್ರಹ ಮಾಡಿ ನಮ್ದು ಏನು ಮಾಡೋಣ, ನಮ್ಮ ರಾಜ್ಯವನ್ನು ಸ್ವಾಧೀನಪಡಿಸ್ಕೊಳ್ಳೋಣ ಅಂತ ಹೇಳ್ತಾರೆ ಭೀಮಸೇನ ದೇವರು. ಅದು ಹೇಗೆ ಸಾಧ್ಯಪ್ಪ, ನಾ ದ್ಯೂತದಲ್ಲಿ ನಾವು ಕೊಟ್ಟುಬಿಟ್ಟಿದ್ದೇವೆ, ಕೊಟ್ಟದ್ದನ್ನು ಅಪಹಾರ ಮಾಡಿದರೆ ದತ್ತಾಪಹಾರ ದೋಷ. ಅಂದರೆ ದತ್ತಾಪಹಾರ ದೋಷ ಇಲ್ಲಿಲ್ಲ, ಯಾಕೆ ದತ್ತವೇ ಆಗೋದಿಲ್ಲ ಅದು. ಜೂಜಿನಲ್ಲಿ ಯಾವುದನ್ನು ಅನ್ಯಾಯ ಜೂಜಿನಲ್ಲಿ ಯಾರು ಕಸ್ಕೊಂಡಿದ್ದಾರೆ, ಜೂಜೇ ಅಧರ್ಮ, ಅದರಲ್ಲಿ ಕಸ್ಕೊಂಡದ್ದು ಇನ್ನೂ ಅಧರ್ಮ. ಹಾಗೆ ಅವರು ದಾನ ಮಾಡಿದ್ದ ನಮ್ಮ ದತ್ತ ಅಲ್ವೇ ಇಲ್ಲ ಅದು, ನಾವು ದಾನ ಮಾಡಿದ್ದಲ್ಲ ಅವರಿಗೆ. ಜೂಜೆ ಅನ್ಯಾಯ, ಜೂಜೆ ಅನ್ಯಾಯದಿಂದಾಗಿ ಅದರಲ್ಲಿ ಅವರು ಏನು ಕಸ್ಕೊಂಡು ಬಿಟ್ಟಿದ್ದಾರೆ ಅದು ದತ್ತ ಆಗೋದಿಲ್ಲ. ಜೂಜಿನಲ್ಲಿ ಕಸ್ಕೊಂಡದ್ದು ಜೂಜೆ ಅಧರ್ಮ, ಅದರಿಂದ ಕಸ್ಕೊಂಡು ಇನ್ನೂ ಅಧರ್ಮ, ಅದು ದತ್ತ ಆಗೋದಿಲ್ಲ. ದತ್ತಾಪಹಾರ ದೋಷ ಬರಲ್ಲ, ಏನು ಬೇಕಾದ್ರೆ ವಸೂಲು ಮಾಡ್ಕೊಳ್ಬೋದು ಈಗ ಅಂತ ಹೇಳ್ತಾರೆ. ಯಾಕೆಂದ್ರೆ ಕೇಳಿ ರಾಯರೇ, ನದದ್ದತ್ತಂ ದ್ಯೂತರಿತಂ ಅಂತ, ದ್ಯೂತದಲ್ಲಿ ಯಾರು ಬಲಾತ್ಕಾರದ ಮೋಸ ಮಾಡಿ ಅಪರಿಸಿರ್ತಾರೋ ಅದು ದತ್ತ ಅಂತ ಅನ್ಸ್ಕೊಳ್ಳಲ್ಲ. ಹಾಗಾಗಿ ಅದನ್ನು ವಸೂಲು ಮಾಡಿದರೂ ಕೂಡ ದತ್ತಾಪಹಾರ ದೋಷ ಇಲ್ಲ. ಯಾವುದಾದನ್ನು ವಸೂಲು ಮಾಡಬಹುದು ನೋಡಿ, ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನು ಕೊಟ್ಟಿರ್ತಾವೋ ಅದನ್ನು ಮತ್ತೆ ವಸೂಲು ಮಾಡಬಹುದು, ಅದು ದತ್ತಾಪಹಾರ ದೋಷ ಬರಲ್ಲ. ಯಾವುದಲ್ಲ, ಭೀತೇನ ದತ್ತಂ, ಒಬ್ಬ ಹಿಕ್ಕಾಪಟ್ಟೆ ಭಯಗೊಂಡು ಕೊಟ್ಬಿಟ್ಟೆ. ಕಳ್ಳ ಬಂದ, ಕಳ್ಳ ಬಂದು ಏನು ಹೇಳ್ತಾ ಇದ್ದಾನೆ, ಏಯ್ ಕೊಡ್ತೀಯೋ ಇಲ್ಲೋ, ಅಥವಾ ಇವರೆಲ್ಲ ಉಂಟಲ್ಲ ಹಪ್ತ ಹಪ್ತ, ಭಯೋತ್ಪಾದಕ ಭಯ ಹುಡಿಸಿ ಹಪ್ತ ವಸೂಲು ಮಾಡೋದು ಮಾಡ್ತಾರೆ, ಭಯ ಹುಡಿಸಿ ಕಿಡ್ನಾಪ್ ಮಾಡ್ತಾರಲ್ಲ. ಆವಾಗ 100,000 10,00,000 ಇಡು, ಇಲ್ಲಿ ನಿನ್ನ ಮಗಳನ್ನ ಮಗನನ್ನು ಅಪರಿಸ್ಕೊಂಡು ಏನನ್ನು ಮಾಡ್ತಾರೆ. ಆಗ ಭಯಗೊಂಡು ಕೊಟ್ಬಿಟ್ರೆ ಹೆದರಿಸಿದಾಗ, ಓ ಅದನ್ನು ಮತ್ತೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಾಪಸ್ ಪಡೆದು, ದತ್ತಾಪಾರ ದೋಷ ಏನ್ರಿ, ದತ್ತ ಕೊಟ್ಟು ದತ್ತಾಪಾರ ದೋಷ ಬರಲ್ವಾ, ಏನೋ ಭಯೋತ್ಪಾದಕ ಯಾರೋ ಏನು ಮಾಡಿ ಹೆದರಿಸಿ ಬೆದರಿಸಿ ಏನು ಮಾಡಿದ ದುಡ್ಡು ತಗೊಂಡು ಹೋದ, ಅಯ್ಯೋ ಒಮ್ಮತ್ತು ಕಂಪ್ಲೇಂಟ್ ಕೊಟ್ಟರೆ ಅದು ಕಂಪ್ಲೇಂಟ್ ಕೊಡಲೇಬಾರ್ದು, ಅದೆಲ್ಲ ಹೆದರಿಸಿ ಬೆದರಿಸಿ ದುಡ್ಡು ತಗೊಂಡು ಹೋದಾಗ ಯಾಕೆ ಕೊಟ್ಟದ್ದು ಕೊಟ್ಟದ್ದು ವಾಪಸ್ ತಗೊಂಡು ಬಂದರೆ ದತ್ತಾಪಾರ ದೋಷ ಬರ್ತದೆ ಕೂತ್ಕೊಳ್ಬಾರ್ದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನು ಮಾಡಬೇಕು, ಹೆದರಿಸಿ ಬೆದರಿಸಿ ದುಡ್ಡು ವಸೂಲು ಮಾಡಿಬಿಟ್ರೆ ಅದನ್ನು ವಾಪಸ್ ತಗೊಂಡ್ರೆ ವಾಪಸ್ ತಗೊಳ್ಳಲೇಬೇಕು, ಅದು ದತ್ತಾಪಹಾರ ದೋಷ ಇಲ್ಲ. ಅಕ್ಷದ್ ಅದೇ ಹೇಳ್ತಾರೆ, ಭೀತೇನ ದತ್ತಂ ದ್ಯೂತ ದತ್ತಂ ತಥೈವ, ಜೂಜಿನಲ್ಲಿ ಸೋತೋಗಿ ಕೊಟ್ಟದ್ದು ಏನು ಅದು ಅಷ್ಟೇ, ಅದು ವಾಪಸ್ ಪಡೆಯುವುದು ದತ್ತಾಪಹಾರ ದೋಷ ಆಗಿಲ್ಲ. ಕಾಮಿನ್ಯೈ ಪುನರ್ ಆಹಾರ್ಯಮೇವ, ಸ್ತ್ರೀ ಕಾಮುಕರಾಗಿ ಸ್ತ್ರೀಗೆ ಸುಖ ಪಡಲಿಕ್ಕೋಸ್ಕರ ಸ್ತ್ರೀಗೆ ಕೊಟ್ಟಿರ್ತಾನೆ ದುಡ್ಡು ಕೊಟ್ಟಿರ್ತಾನೆ, ಅದು ಕೂಡ ಏನು ಮಾಡ್ಬೋದು ವಾಪಸ್ ತಗೊಳ್ಳೋದು, ಅಲ್ಲಿ ಅವಳಿಂದ ವಾಪಸ್ ವಸೂಲು ಮಾಡಿದರೆ ದತ್ತಾಪಹಾರ ದೋಷ ಬರೋದಿಲ್ಲ.
ಏವಂ ಧರ್ಮ ಶಾಶ್ವತೋ ವೈದಿಕೋ ಹೀ. ನೋಡಿ ಈ ರೀತಿಯಾಗಿ ವೇದದಲ್ಲಿ ಹೇಳಿರ್ತಕ್ಕಂಥ ಧರ್ಮ ನಾವು ಹಾಗೀಗ ಜೂಜಿನಲ್ಲಿ ಕೊಟ್ಟದ್ದು ಅದು ದತ್ತ ಅಲ್ಲ, ಅದನ್ನು ಅಪಹಾರ ಮಾಡಿದ್ರೆ ನಮಗೇನೂ ದೋಷ ಬರಲ್ಲ. ಈಗ ಯುದ್ಧ ಮಾಡಿ ಕಸ್ಕೊಂಡು ಬಿಡೋಣ, ದತ್ತಾಪಾರ ದೋಷ ಬರಲ್ಲ ಅಂತ ಹೇಳ್ತಾನೆ ಭೀಮಸೇನ. ದ್ಯೂತೆ ಸ್ತ್ರೀಯ ನಾಲ್ಪಮಾಹಾರ್ಯ ಮಾಹಂ. ಆದರೆ ಕೇಳಿ, ಒಂದು ವಿಷಯ ಉಂಟು, ಜೂಜಿನಲ್ಲಿ ಸ್ವಲ್ಪ ಕೊಟ್ಟಿದ್ದರೆ, ಸ್ತ್ರೀಯೂ ಕೂಡ ಸ್ವಲ್ಪ ಕೊಟ್ಟಿದ್ದರೆ ಅದರ ಮತ್ತೆ ವಾಪಸ್ ವಸೂಲು ಮಾಡಬಾರ್ದು. ನಾ ಆಹಾರ್ಯಂ, ಒಂದು 10 ರೂಪಾಯಿ ಕೊಟ್ಟಿದ್ದಾರೆ ಇಟ್ಕೊಂಡು ಜೂಜಿನಲ್ಲಿ ರಾರೆ 10 ರೂಪಾಯಿಗೋಸ್ಕರ ಜೂಜನ್ನು ಕಳ್ಕೊಂಡ್ಬಿಟ್ರೆ ನಾ 10 ರೂಪಾಯಿ ಅಂತ ಹೇಳ್ಕೊಂಬಿಟ್ಟು 10 ರೂಪಾಯಿ ವಸೂಲು ಮಾಡೋದಕ್ಕೆ ಹೋಗಿ ಪರವಾಗಿಲ್ಲ. ಅದು ಬಿಟ್ಟು ಮನೆ ತಾರಿ ಗಿರಿ ಎಲ್ಲ ಜೂಜಿನಲ್ಲಿ ಎಲ್ಲ ಕಳ್ಕೊಂಡಾಗ ಹೆಚ್ಚು ಕಳ್ಕೊಂಡಿದ್ದಾನೆ, ಅದರಿಂದಾಗ ಅದಕ್ಕೆ ಹೆಚ್ಚು ದುಡ್ಡು ಇದೆ. ಏನು ಒಂದು 10 ರೂಪಾಯಿ ಕಳ್ಕೊಂಡಿದ್ದಾನೆ ಅಂತ ಇಟ್ಕೊಂಡು ಅದನ್ನು ಮತ್ತೆ ವಸೂಲು ಮಾಡಲಿಕ್ಕೆ ಹೋಗುದು ಇರಲಿ, ಪರವಾಗಿಲ್ಲ. ಸ್ತ್ರೀಗೆ ಒಂದು 10 ರೂಪಾಯಿ ಕೊಟ್ಟಿದ್ದಾರೆ, ಪರವಾಗಿಲ್ಲ ಕಾಮಿನಿಗೆ. ಅದು ಬಿಟ್ಟು ತಮ್ಮ ಆಸ್ತಿ ಪಾಸ್ತಿಯನ್ನೆಲ್ಲ ಕೊಟ್ಬಿಟ್ರೆ ಮಾತ್ರ ತಾಯಿರೆ ಅದನ್ನು ಆಹಾರಿಯನ್ನು ಅಲ್ಪ ಕೊಟ್ಟಿದ್ರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಬಿಡಿ, ಅದ್ರ ವಾಪಸ್ ತಗೊಳ್ಳೋ ಅಗತ್ಯ ಇಲ್ಲ. ಈ ಶಾಸ್ತ್ರ ಹೇಳೋದು ಇನ್ನೊಂದು ಹೇಳ್ತಾ ಇದೆ ನೋಡಿ, ಅದು ಇನ್ನೊಂದು ಅರ್ಥ ಮಾಡ್ಬೋದು. ಅದಕ್ಕೆ ಜೀವಿತದಲ್ಲಿ ಸ್ತ್ರೀಯರಿಗೆ ಏ ಅಲ್ಪ ಕೊಟ್ಟಿದ್ರೆ ಅದನ್ನು ಮತ್ತೆ ವಾಪಸ್ ವಸೂಲು ಮಾಡುವ ಅಗತ್ಯ ಇಲ್ಲ ಅಂತ ಒಂದು ಅರ್ಥ. ಆದರೆ ದ್ಯೂತದಲ್ಲಿ ಸ್ತ್ರೀಯರಿಗೆ ಸಿಕ್ಕಾಪಟ್ಟೆ ಕೊಟ್ಟಿದ್ರೆ ಆ ಸಂದರ್ಭದಲ್ಲಿ ಅಲ್ಪವನ್ನು ಅಲ್ಲ ತಗೊಳ್ಳೋದಲ್ಲ, ಪ್ರಭೂತಮೇವ. ಜಾಸ್ತಿ ಕೊಟ್ಟಿದ್ರೆ ಆವಾಗ ಅಲ್ಪಮಾಹಾರ್ಯಂ ಅಲ್ಲ, ಮತ್ತೇನು ಮಾಡಬೇಕು, ಪ್ರಭು ಎಲ್ಲದನ್ನು ವಸೂಲು ಮಾಡಬೇಕು. ಸ್ವಲ್ಪ ಹೆಚ್ಚು ಕೊಟ್ಟಾಗ ಸ್ವಲ್ಪ ನಾವು ತಗೊಂಡಿದ್ದೇವೆ ಜೀವನದಲ್ಲಿ, ವಾಪಸ್ ತಗೊಂಡಿದ್ದೇವೆ ರೀ, ಎಷ್ಟು ಎಷ್ಟು ಕೊಟ್ಟಿದ್ರೆ 10 ಲಕ್ಷ ರೂಪಾಯಿ, ವಾಪಸ್ ತಗೊಂಡೋದು ಎಷ್ಟು 1,000 ರೂಪಾಯಿ. ಹಾಂ, ಜಾಸ್ತಿ ಕೊಟ್ಟಿದ್ರೆ ಅಲ್ಪ ಹಾರೆ ವಸೂಲು ಮಾಡೋದಲ್ಲ, ಜಾಸ್ತಿಯೇ ಮಾಡಬೇಕು, ಅಷ್ಟನ್ನು ಮಾಡಬೇಕು ಅಂತ ಅರ್ಥ. ಯದ್ದೇಶಾಂ ವೈ ಭೋಗ್ಯಂ ಅಲ್ಪಂ ತದೀಯಂ ತದೀಯಂ ಭೋಗೇನ ಬಂಧುಭಿ ತಚ್ಚ ಹಾರ್ಯಂ. ಇನ್ನೊಂದು ಹೇಳ್ತಾರೆ, ದ್ಯೂತದಲ್ಲಿ ಸ್ವಲ್ಪ ಕೊಟ್ಟಿದ್ರೆ ಅದರ ವಾಪಸ್ಸು ನಾವು ಅದನ್ನು ವಸೂಲು ಮಾಡುವ ಹಾಗಿಲ್ಲ ಅಂತ. ಆದರೆ ಅದಕ್ಕೆ ಅದು ಸ್ವಲ್ಪ ಕೊಟ್ಟಿದ್ರೆ ಬಿಟ್ಬಿಡೋದು, ಜಾಸ್ತಿ ಕೊಟ್ಟು ಕೊಟ್ಟಿದ್ರೆ ಅದು ವಸೂಲು ಮಾಡುವಾಗ ಅಲ್ಪವಾದ ಆಹಾರ ಮಾಡೋದು ಪೂರ್ತಿ ಮಾಡಬೇಕು ಅಂತ ಅಭಿಪ್ರಾಯ. ಇನ್ನೊಂದು ಅರ್ಥ ಏನಂದರೆ, ಯದ್ದೇಶಾಂ ವೈ ಭೋಗ್ಯಂ ಅಲ್ಪಂ ತದೀಯಂ ಭೋಗೇನ ತದ್ ಬಂಧು ಬಿತ್ತಚ್ಚ ಹಾರ್ಯಂ. ಇವಾಗ ಏನಾಗಿದೆ ಗೊತ್ತುಂಟಾ, ಕೇಳಿ. ಯದ್ದೇಶಾಂ ವೈ ಭೋಗ್ಯಂ ಅಲ್ಪಂ, ಈಗ ಇವರಿಗೆ ಯಾವ ಸ್ತ್ರೀಗೆ ಕೊಟ್ಟಿದ್ದಾರೋ ಆ ಸ್ತ್ರೀಯಿಂದ ಆದ ಇವರಿಗಾದ ಕೃತ ಸರ್ವಸ್ವರು ದತ್ತಾಪ ಅಪಹ ಕಳ್ಕೊಂಡಿದ್ದಾರೆ, ಸ್ತ್ರೀ ಕೊಟ್ಬಿಟ್ಟಿದ್ದಾರೆ ಅವರಿಗೆ ಅಲ್ಪಂ ಭೋಗ್ಯಂ, ಅವರಿಗೆ ಸುಖ ಭೋಗ ಅಲ್ಪವೇ ಆಗಿದೆ, ಭೋಗ್ಯ ಸುಖ. ಆ ಸಂದರ್ಭದಲ್ಲಿ ಸುಖಭೋಗ ಅಲ್ಪ ಆಗಿರುವಾಗ ಅಧಿಕವಾಗಿ ಅದಕ್ಕಿಂತ ಸುಖಭೋಗಕ್ಕಿಂತ ಅಧಿಕವಾಗಿ ಏನಾದರೂ ದುಡ್ಡು ಕೊಟ್ಟಿದ್ದರೆ ಅದನ್ನೇನು ಮಾಡಬೇಕು, ಆ ವಿತ್ತವನ್ನು ಏನು ಮಾಡಬೇಕು, ವಸೂಲು ಮಾಡಬೇಕು. ಎದ್ದು ಅದನ್ನು ವಾದಿರಾಜರು ಹೇಳ್ತಾರೆ, ಅವರು ಕೇಳಿ, ಅಲ್ಪಂ ಭೋಗ್ಯಂ, ಅವರಿಂದ ಆದ ಸುಖ ಅಲ್ಪ, ಆದರೆ ದುಡ್ಡು ಮಾತ್ರ ಬಹು ಕೊಟ್ಬಿಟ್ಟಿದ್ದಾರೆ. ಅಲ್ಪ ಸುಖಕ್ಕೋಸ್ಕರ ಹೆಚ್ಚು ದನ ಕೊಟ್ಟು ವಸೂಲು ಮಾಡಿದ್ದು ಹೆಚ್ಚು ದನ ಕೊಟ್ಟದ್ದು, ಆದದ್ದು ಸುಖ ಕಡಿಮೆ, ದುಡ್ಡು ಮಾತ್ರ ಜಾಸ್ತಿ ಕೊಟ್ಟಿದ್ರೆ ಆವಾಗ ಏನು ಮಾಡಬೇಕು ರಾಯರೇ, ಅದನ್ನು ಮತ್ತೆ ವಸೂಲು ಮಾಡ್ಬೋದು. ಇನ್ನೊಂದು ಅರ್ಥ ಹೇಳಿದ್ದಾರೆ ಕೇಳಿ, ಅಲ್ಪಂ ಭೋಗ್ಯಂ ಭೋಗ್ಯಂ ಧನಂ, ಅದು ಅರ್ಥ ಮಾಡಿದ್ದಾರೆ. ಭೋಗ್ಯ ಧನ ಎಷ್ಟು ಕೊಟ್ಟದ್ದು, ಅಲ್ಪವೇ ಕೊಟ್ಟಿದ್ದಾರೆ. ಅಲ್ಪ ಕೊಟ್ಟಿದ್ದಾಗ ಏನು ಮಾಡಬಾರ್ದು ಅಂತ ಹೇಳಿದ್ದಾರೆ, ವಸೂಲು ಮಾಡುವಾಗಿಲ್ಲ ಅಂತ. ಆದರೆ ಆ ಭೋಗ್ಯವಾದಂಥ ದುಡ್ಡು ದುಡ್ಡು ಅನ್ನೋದು ನಿಧಿಗಳು ಅದು ಅಲ್ಪವೇ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಆದರೆ ಅದನ್ನು ಭೋಗ ನಿಮಿತ್ತದಿಂದ ಬಲ ಭೋಗ ಸುಖಭೋಗ ನಿಮಿತ್ತದಿಂದ ಅವರೇ ಬಲಾತ್ಕಾರದಿಂದ ವಸೂಲು ಮಾಡಿದರೆ ಇವನಾಗೇ ಕೊಟ್ಟರೆ ಬೇರೆ, ಸುಖಭೋಗ ನಿಮಿತ್ತದಿಂದ ಅವರು ಅದನ್ನು ಏನು ಮಾಡಿದರೆ ಬಲಾತ್ಕಾರದಿಂದ ಕಿತ್ಕೊಂಡಿದ್ರೆ, ಆವಾಗ ಬಲಾತ್ಕಾರದಿಂದ ಕಿತ್ಕೊಂಡಿದ್ರೆ ಭೋಗೇನ ನಿಮಿತ್ತೇನ ಬಲಾತ್ ಆತ್ಮಸಾತ್ಕೃತ, ಬಲಾತ್ಕಾರದಿಂದ ಏನು ಮಾಡಿದ್ದಾರೆ ವಸೂಲು ಮಾಡಿದ್ದಾರೆ. ಅದು ಅಲ್ಪ ಧನ ಆದರೂ ಕೂಡ ಅಷ್ಟೇ, ಅದನ್ನು ಮತ್ತೇನು ಮಾಡಬೇಕು ಮಾಡಲೇಬೇಕು. ಎರಡು ಅರ್ಥ ಮಾಡ್ಬೋದು ವಾದಿರಾಜರು ಹೀಗೆ ಮಾಡ್ತಾರೆ ನೋಡಿ, ಭೋಗ್ಯ ಸುಖ ಆದದ್ದು ಅಲ್ಪವೇ, ಭೋಗ್ಯ ಸುಖ ಅಲ್ಪವೇ ಆದದ್ದು, ಲೆಕ್ಕಕ್ಕಿಂತ ಜಾಸ್ತಿ ಏನು ಮಾಡಿದ್ದಾರೆ ದುಡ್ಡು ಕಿತ್ಕೊಂಡಿದ್ದಾರೆ. ಆಗ ಆ ದುಡ್ಡನ್ನು ಏನು ಮಾಡ್ಬೋದು, ಆಗ ಏನು ಮಾಡ್ಬೋದು ಅದನ್ನೇನು ಮಾಡಬೇಕು ವಸೂಲು ಮಾಡಬೇಕು. ಅಥವಾ ಅಲ್ಪವೇ ದುಡ್ಡು ಗಿಡ್ಡು ಅದು ಭೋಗ್ಯವಾದಂಥ ದುಡ್ಡು ಗಿಡ್ಡು ಎಲ್ಲ ಕೊಟ್ಟಿದ್ದಾರೆ, ಅಲ್ಪವೇ ಕೊಟ್ಟದ್ದು
ಆದರೆ ಏನು ಮಾಡಿದ್ದಾರೆ, ಬಲಾತ್ಕಾರದಿಂದ ಭೋಗ, ಏ ಸುಖ ಭೋಗ ಕೊಡಲಿಲ್ವಾ ಅಂತ ಹೇಳ್ಕೊಂಡ್ಬಿಟ್ಟು ಬಲಾತ್ಕಾರದ ಭೋಗ ನಿಮಿತ್ತದಿಂದ ಬಲಾತ್ಕಾರದಿಂದ ಕಸಿದುಕೊಂಡ್ಬಿಟ್ರೆ, ಬಲಾತ್ಕಾರ ತಿಳ್ಕೊಂಡ್ರೆ ಅದು ಅಲ್ಪ ದುಡ್ಡಾಗಿದ್ದರೂ ಚಿಂತೆ ಇಲ್ಲ, ಅದನ್ನು ವಸೂಲು ಮಾಡಬೇಕು ಅಂತ. ಇದು ಒಂದರ್ಥ. ಅಥವಾ ಭೋಗ್ಯ ಸುಖ ಅಲ್ಪ, ಆದರೆ ದುಡ್ಡು ತಗೊಳ್ಳೋದು ಮಾತ್ರ ಜಾಸ್ತಿ ಅಂತಾದರೆ ಆವಾಗಲೂ ಕೂಡ ಏನು ಮಾಡಬೇಕು, ಅದನ್ನು ವಾಪಸ್ ತಗೊಳ್ಬೇಕು. ಅರ್ಥ ಆಯ್ತು ರೀ? ನಿವಾರಣೆ ಪುರುಡಸ್ಯ. ಇನ್ನೊಂದು, ಈಗ ಏನಾಗ್ತದೆ, ಕೊಡುವ ಸಂದರ್ಭದಲ್ಲಿ ಆ ಮನುಷ್ಯನ ತಡಲಿಕ್ಕಾಗೋದಿಲ್ಲ. ಈಗ ಜೂಜನ ಸೋತಾನ ಅಂತ ಹೇಳ್ಕೊಂಡ, ಎಲ್ಲ ಆಸ್ತಿ ಕೊಡ್ತಾ ಇದ್ದಾನೆ, ಸಂಪತ್ತು ಕೊಡ್ತಾನೆ, ಅದು ನಮಗೆ ತಡಲಿಕ್ಕಾಗೋದಿಲ್ಲ ಅಂತ ಇಟ್ಕೊಳ್ಳೋಣ. ಅವನು ಕೊಟ್ಬಿಟ್ಟ, ಕೊಡುವುದನ್ನು ತಡಲಿಕ್ಕಾಗಿಲ್ಲ. ಈಗ ಆದದ್ದು ಹೀಗೆ ಧರ್ಮರಾಜ ಕೊಡುವಾಗ ತಡಲಿಕ್ಕಾಗಿಲ್ಲ, ಯಾಕೆ ಹಿರಿಯ ಏನು ಮಾತಾಡುವಾಗಿಲ್ಲ, ತಡಲಿಕ್ಕಾಗಿಲ್ಲ ಅಂತಾದರೆ ಆಗ ಏನು ಮಾಡುವುದು ಅಶಕ್ತ. ತದ್ರಾಜ್ಯಂ ಪುರನಾಹಾರೇ ಬೇಡವಾ, ಇವರು ತಡಲಿಕ್ಕಾಗಿಲ್ಲ ಅವ್ರು ಕೊಡುವಾಗ, ಅವ್ರ ವಶ ಆಯಿತು, ಪುನಃ ಏನು ಮಾಡ್ಬೋದು, ಅದನ್ನು ನಾವು ಕಿತ್ಕೊಳ್ಬಹುದು. ತಮ್ಮ ಧರ್ಮ ನಿತ್ಯಶ್ಚ ಅಗ್ರಜಶ್ಚೇತಿ ರಾಜನ್ ಹೃತೇನು ಜ್ಞಾನಮಯ ತತ್ಕೃತಂಚ ದಾತಾಸ್ಮ್ಯನು ಜ್ಞಾಂ ವಿದಿತಾ ನಿಹತ್ಯ ತ್ವಯ್ಯೇವ ರಾಜ್ ಸ್ಥಾಪಯ ಮೆದ್ಯ ಸಮ್ಯಕ್. ನೋಡಪ್ಪ, ನೀನು ಯಾವಾಗಲೂ ಧರ್ಮನಿರತ, ನನ್ನಣ್ಣ ಹಿರಿಯ ಅಣ್ಣ ಅಂತ ಹೇಳ್ಕೊಂಬಿಟ್ಟು ನಿನ್ನ ಅನುಜ್ಞೆಯನ್ನು ನಾನು ಪಡೆದೆ ಈ ಕೆಲಸ ಮಾಡಿಲ್ಲ. ಯಾಕೆ, ನಿನ್ನ ಹಿರಿಯಣ್ಣ, ನಿನ್ನ ಅನುಜ್ಞೆ ಪಡೆದೆ ನಾನು ಯಾವುದೂ ಮಾಡಬಾರ್ದು ಅಂತ ಗೌರವ ಕೊಟ್ಟು, ನೀನು ಧರ್ಮನಿಷ್ಠೆಯನ್ನು ನೀನು ಅಗ್ರಜ ಅಂತ ನಾನು ಗೌರವ ಕೊಟ್ಟು ನಿನ್ನ ಅನುಜ್ಞೆ ಅನುಮತಿ ಪಡೆಯದೆ ಮಾಡಬಾರ್ದು ಅಂತ ನಿನಗೆ ಗೌರವ ಕೊಟ್ಟು ನಾನು ಏನು ಮಾಡಲಿಲ್ಲ ಅಂದರೆ ಇಷ್ಟೊತ್ತರೆಗೆ ಇಂಥ ಕೆಲಸ ಮಾಡಿಲ್ಲ. ಎಂದೋ ಮಾಡಬೇಕಿತ್ತು, ನಾನು ಒಂದು ವರ್ಷ ತನಕ ಕಾಯ್ದಿಲ್ಲ, ಅಲ್ಲೇ ಮಾಡ್ತಾಯಿದ್ದೆ ನಾನು. ಭೀಮಸೇನ ದೇವರು ಎಲ್ಲಿ ಮಾಡ್ತಾಯಿದ್ರು, ಅಲ್ಲೇ ಮಾಡ್ಬೋದಿತ್ತಲ್ಲ, ಕಸ್ಕೊಳ್ಬೋದಿತ್ತಲ್ಲ, ಸರಿ ಹೌದಲ್ಲ, ನಾನು ಹೋಗಲ್ಲ ಇಲ್ಲೇ ಇರ್ತೇನೆ, ಬಂಡತನ ಭೀಮಸೇನ ಮಾಡ್ತಾನಂತೆಲ್ಲ ಅಂದ್ಕೊಳ್ತಿದ್ರು ಅವರ ಸೋತ ಸುಣ್ಣಾದ ಮತ್ತು ಬಂಡತನ ಮಾಡ್ತಾ ಇದ್ದಾನೆ ಅವರು ಅಂತ ಬರ್ತಿತ್ತು. ಆವಾಗ ಖಳನಾಯಕ ಯಾರಾಗ್ತಾ ಇದ್ರು, ಅದು ಮತ್ತೆ ಅಣ್ಣನ ಮಾತನ್ನು ಮೀರಿದಾಗಾಯಿತು, ಭೀಷ್ಮದ್ರೋಣಾದಿಗಳ ಮಾತನ್ನು ಮೀರಿದಾಗತ್ತೆ, ಅಲ್ಲ ಜನ ಹಾಗೆ ಆಗತ್ತೆ, ಜೀವಜನ ಸತ್ತ ಸೋತಿದ್ದಾರೆ, ಅದು ನಿಮ್ಮ ವಾಕ್ಯಾರ್ಥ ಬೇರೆ, ಜನ ಆಡ್ಕೊಳ್ಳೋದು ಬೇರೆ. ಅರ್ಥ ಆಯ್ತಾ? ನೀನು ಧರ್ಮದಲ್ಲಿ ನೀತನಾದವನು, ಹಿರಿಯಣ್ಣ ನಿನ್ನ ಅನುಜ್ಞೆ ಪಡೆದೆ ನಾನು ಮಾಡಬಾರ್ದು ಅಂತ ಸುಮ್ಮನೆ ಕೂತ್ಕೊಂಡಿದ್ದೇನೆ. ಈಗ ಅನುಜ್ಞೆ ಕೊಟ್ಟರೆ ಈಗಲೇ ಅವ್ರನ್ನೆಲ್ಲ ಕೊಂದು ಹಾಕಿ ಅವರು ಕಸಿದುಕೊಂಡ ರಾಜ್ಯವನ್ನು ವಾಪಸ್ ಪಡೆದ್ರೆ ದತ್ತಾಪಹಾರ ಆಗೋಲ್ಲ, ಕೂಡಲೇ ನಿನಗೆ ರಾಜ್ಯ ನಾನು ತಂದುಕೊಡ್ತೇನೆ. ನೀನು ಅನುಜ್ಞೆ ಕೊಡೋದೊಂದು ಬಾಕಿ ಇದೆ, ನೀನು ಅನುಜ್ಞೆ ತಗೊಂಡು ಮಾಡಬೇಕು, ಇಲ್ಲರೆ ನಾನು ನಿನಗೆ ಗೌರವ ಕೊಡ್ತಾ ಇದ್ದೇನೆ, ನೀನು ಅನುಜ್ಞೆ ಕೊಡು, ಈಗಲೇ ಈ ಕೆಲಸ ಮಾಡ್ತೇನೆ. ಸತ್ಯಂ ಪಾಪೇಶ್ವಪಿ ಕರ್ತವ್ಯ ದಿಚ್ಚ ತಥಾಪಿ ಮಾಸ ದ್ವಾದಶನ ಪ್ರಯಾತಾ ವೇದ ಪ್ರಾಮಾಣ್ಯ ತ್ವತ್ಸರಾಸ್ತೇ ಮಾಸೈ ಸಹಸ್ರಾಬ್ಧಂ ಸತ್ರಮುಕ್ತಂ ನರಾನ. ಹೌದು ಅಲ್ಲ, ಪಾಪಿಗಳು, ಪಾಪಿಗಳನ್ನು ನಾವು ಸತ್ಯವಚನಕ್ಕೆ ಬದ್ಧರಾಗಬೇಕಾಗಿಲ್ಲ, ಪಾಪಿಗಳು ಕೊಟ್ಟ ಮಾತನ್ನು ಈಡೇರಿಸಬೇಕಾಗಿಲ್ಲ. ಶತೇ ಶಾಟ್ಯಂ ಸಮಾಚಾರೆ, ಪಾಪಿಗಳಿಗೆ ಯಾಕೆ ನಾವು ಸತ್ಯವಚನಕ್ಕೆ ಬದ್ಧರಾಗಬೇಕು, ಅವರು ಪಾಪಿಗಳು, ನಾನು ಯಾಕೆ ಅವರಿಗೆ ಶತೇ ಶಾಟ್ಯಂ ಸಮಾಚಾರೆ, ಪಾಪಿಗಳು ವಂಚನೆ ಮಾಡಬೇಕು, ನ್ಯಾಯ ಮಾರ್ಗ ಅಲ್ಲ, ಅವರಿಗೆ ಸತ್ಯ ಕೊಟ್ಟ ಮಾತನ್ನು ನಾವು ಉಳಿಸಿಕೊಳ್ಬೇಕಾಗಿಲ್ಲ. ಆದರೂ ಕೂಡ ಪಾಪಿಗಳಲ್ಲಿಯೂ ಕೂಡ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು, ಅದನ್ನು ಸತ್ಯ ಮಾಡಬೇಕು, ಪಾಪಿಗೆ ಕೊಟ್ಟ ಮಾತು ಸತ್ಯ ಮಾಡಬೇಕು ಅಂತ ನಿನಗೆ ಇಚ್ಛೆ ಇದ್ದರೆ ನಾನು ಕೇಳ್ತೇನೆ ನೋಡು. ಏನು ಹೇಳಿದ್ದವರು, 13 ವರ್ಷ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಹೇಳಿದ್ದಾರಲ್ಲ. ಹೌದು, ಈಗ 12 ತಿಂಗಳಾಗಿದೆ, 12 ತಿಂಗಳು ಅಂದರೆ 12 ವರ್ಷ ಆಯಿತು, ಇನ್ನು 1 ವರ್ಷ 1 ತಿಂಗಳು, 12 ತಿಂಗಳಾಗಿದೆ ಇಲ್ಲ ಇವಾಗ, 12 ತಿಂಗಳಂದ್ರೆ ಏನು, 12 ವರ್ಷ ಆಯಿತು. 1 ವರ್ಷದಲ್ಲೇ ಅಂದರೆ 12 ತಿಂಗಳಲ್ಲೇ 12 ವರ್ಷ ವನವಾಸ ಮುಗಿತು ನಮಗೆ, ಇನ್ನು 1 ತಿಂಗಳು ವನವಾಸ ಮಾಡೋಣ. ಅದು ನಮ್ಮ ಲೆಕ್ಕಾಚಾರದಲ್ಲಿ, ವೇದದಲ್ಲಿ ಹೇಳಿದ ಲೆಕ್ಕಾಚಾರದಲ್ಲಿ ಏನಾಗಿಬಿಡತ್ತೆ, ಅದು 1 ತಿಂಗಳು ಕೂಡ ಏನಾಗಿಬಿಡತ್ತೆ, 1 ವರ್ಷ ಆಗತ್ತೆ. ಏನು ಲೆಕ್ಕಾಚಾರ ಮಾಡೋಣ ನಾವು, ಆಗುತ್ತೆ ಅದೆಂತ. ಹಾಗಾಗಿ ಶಾಸ್ತ್ರದಲ್ಲಿ, ವೇದಶಾಸ್ತ್ರದಲ್ಲಿ ತಿಂಗಳನ್ನು ವರ್ಷ ಅಂತ ಕರೆದಿದ್ದಾರೆ. ಹಾಗೆ 12 ತಿಂಗಳಾದರೆ 12 ವರ್ಷ ಆಯಿತು ವೇದದ ಲೆಕ್ಕಾಚಾರದಲ್ಲಿ. ಇನ್ನು 1 ತಿಂಗಳು ಮಾಡಿದರೆ 1 ವರ್ಷ ಅಜ್ಞಾತವಾಸ ಮಾಡಿದ್ದಾರೆ, ಅದು 1 ತಿಂಗಳ ಅಜ್ಞಾತ. ಸರಿ ಹೋಯ್ತು, ಲೆಕ್ಕಾಚಾರಕ್ಕೆ ಲೆಕ್ಕಾಚಾರ, ಯಾರು ಮಾತಾಡುವಾಗಿಲ್ಲ, ವೇದೋಕ್ತವಾದ ಲೆಕ್ಕಾಚಾರ ಆಯ್ತು. ಇನ್ನು 1 ತಿಂಗಳು ಅಜ್ಞಾತವಾಸ ಮಾಡೋಣ, ಹೋಗೋಣ, ಅವರು ಹೆಣ ಹಾಕಿ ಸದೆ ಪಡೆದು ರಾಜ್ಯವನ್ನು ವಾಪಸ್ ಪಡೆಯೋಣ.
ಆವಾಗ ಇದೆಂಥದ್ರಿ ಸಮಾಚಾರ, ಇದೆಂಥ ಲೆಕ್ಕಾಚಾರ? ವೇದ ಯಾಕೆ ಹಾಗೆ ಹೇಳ್ತಾ ಇದೆ ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಸಹಸ್ರ ಸಮಮಾಶತ ನೈವಿಷೇ ಅನಿವಿಷ ಕ್ಷೇತ್ರೇ ಋಷಯ ಶೌರಕ ಆದಯ ಸರ್ಗಂ ಸತ್ರಾಯ ಲೋಕಾಯ ಸರ್ಗಾಯ ಲೋಕಾಯ ಸಹಸ್ರ ಸಮಮಾಸದ ಸಾವಿರ ವರ್ಷ ದೀರ್ಘಕಾಲೀನವಾಗಿರ್ತಕ್ಕಂಥ ಯಜ್ಞದಲ್ಲಿ ದೀಕ್ಷಿತರಾದರೂ ಅಂತೂ ಉಂಟಲ್ಲ ಮನುಷ್ಯನಿಗೆ ಸಾವಿರ ವರ್ಷ ಇದ್ರಿ ಶತಾಯುರು ಈ ಪುರುಷ ಯಾಕೆಂದ್ರೆ ಯಾಕೆ ನಾಶಕ್ಕೆ ಶಾಸ್ತ್ರ ಚೋದನ ಯಾವುದು ಅಶಕ್ಯವೋ ಅದನ್ನು ಶಾಸ್ತ್ರ ಹೇಳುವುದಿಲ್ಲ ಆದರೆ ಸಾವಿರ ವರ್ಷ ಬದುಕುವುದೇ ಇಲ್ಲ ಸಾವಿರ ವರ್ಷ ಯಜ್ಞ ಮಾಡಬೇಕಂತ ಸಾರ್ವವರ್ಷಕಾಲೀನವಾದ ಯಜ್ಞ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದು ಹೇಗ್ರಿ ಅಸಂಗತವಾದದ್ದು ಅಶಕ್ಯವಾದದ್ದನ್ನು ಶಾಸ್ತ್ರ ಏನಾದರೂ ಹೇಳ್ತದೇನೋ ನಾಶಕ್ಕೆ ಶಾಸ್ತ್ರ ಚೋದನ ಮನುಷ್ಯನ ಕೈಯಿಂದ ಯಾವುದಾಗಿದ್ರೂ ಅದನ್ನು ಮಾಡಬೇಕಂತ ಶಾಸ್ತ್ರ ಹೇಳೋದಿಲ್ಲ ಆದರೆ ನೂರು ವರ್ಷ ಒಬ್ಬ ಮನುಷ್ಯ ಸಾವಿರ ವರ್ಷ ದೀರ್ಘ ಅನ್ನೋದು ಯಜ್ಞ ಯಾಕೆ ಮಾಡಲಿಕ್ಕೆ ಸಾಧ್ಯ ಶಾಸ್ತ್ರ ತೆಲಗುಳೆ ಇಲ್ಲದೆ ಅಸಂಗತವಾಗಿ ಹೇಳ್ತದಲ್ಲ ಅಂದರೆ ಹೇಳಬೇಡಿ ಅದಕ್ಕೆ ಅರ್ಥ ಏನು ಸಾವಿರ ವರ್ಷ ಅಲ್ಲ ಅಂದರೆ ಸಾವಿರ ತಿಂಗಳು ಸಾವಿರ ತಿಂಗಳು ಅಂತ ಅರ್ಥ ಆದರೆ ಸಾವಿರ ತಿಂಗಳು ಅಂದರೆ ಎಷ್ಟಾಗತ್ತೆ ಅಂದರೆ ಸಾಮಾನ್ಯ 84 ವರ್ಷ ಹಾಂ 80 ಚಿಲ್ಲರೆ ಅಂತ ಇಟ್ಕೊಳ್ಳಿ ಅಂದರೆ ಏನಾಯಿತು ಮದುವೆ ಆದ ನಂತರವೇ ಯಜ್ಞದಲ್ಲೂ ದೀಕ್ಷಿತ ಅಗ್ನಿಹೋತ್ರ ಅಧಿಕಾರ ಬರಬೇಕಾದ್ರೆ ಅಗ್ನಿಧಾನಕ್ಕೆ ಮದುವೆ ಆಗಬೇಕು ತಾನೆ ಹೌದು ತಾನೆ ಮದುವೆ ಆದ ಆಗಿನ ಕಾಲದಲ್ಲಿ ಬೇಗ ಮದುವೆ ಆಗ್ತಿತ್ತಲ್ಲ ಮದುವೆ ಆದ ನಂತರ ಯಜ್ಞದಲ್ಲ ದೀಕ್ಷಿತ ಅನ್ಕೊಡುತ್ತೆ ಅದು ಬೇರೆ ಆದರೆ ಎಲ್ಲರಿಗೂ ಇರೋದಿಲ್ಲ ವಿಷಯ ಹಾಗೆ ಬಂದದ್ದು ಅದು ಋಷಿಗಳಿಗೆ ಮಾತ್ರ ಹೇಳಿದ್ದಲ್ಲ ಶೌನಿಕಾದಿಗೆ ಬೇರೆ ಋಷಯೋ ದೀರ್ಘ ಸಂದದ್ದು ಬೇರೆ ಇರಲಿ ಪ್ರಸ್ತುತತ್ವ ಸಹಸ್ರ ಸಮವಾಗಿ ಅವರು ಸಹಸ್ರ ವರ್ಷ ಬದುಕುವ ತಾಕತ್ತಿದೆ ಮಾಡಿದರು ಆದರೆ ಸಾವಿರ ವರ್ಷ ಅಂತ ಹೇಳಿಬಿಟ್ರೆ ಇವರಿಗಾಗಿ ನೀವು ಏನು ಮಾಡಿಕೊಳ್ಳಿ ಸಾಮಾನ್ಯವಾಗಿ ಅವರು ಋಷಿಗಳಿಗೆ ಮಾತ್ರ ಸಂಬಂಧಪಟ್ಟದಲ್ಲ ಅವರಿಗೆ ದೀರ್ಘ ಸಂಧ್ಯತ್ವ ಋಷಯೋ ದೀರ್ಘ ಮಾಡಿ ಅವರಿಗಾಗಲಿ ಆದರೆ ಸಹಸ್ರ ಸಮವಾಸದ ಅಂತ ಸಹಜವಾಗಿ ಅರ್ಥ ಏನು ಅಂದರೆ ದೀರ್ಘಾನೆ ಅಲ್ಲ ಸಹಸ್ರ ಸಾವಿರ ತಿಂಗಳು ಮಾಡಿರ್ತಕ್ಕಂಥ ವಿಧಿ ಉಂಟು ಸಾವಿರ ತಿಂಗಳಲ್ಲಿ ಮಾಡಬೇಕಾದ ಯಜ್ಞ ಅವ್ರು ಬೇಕಾದ್ರೆ ಅದನ್ನು ಸಾವಿರ ವರ್ಷ ತನಕ ಹೇಳ್ಕೊಳ್ತಾರೆ ಅದು ಬೇರೆ ಸಹಜವಾಗಿ ಶಾಸ್ತ್ರದಲ್ಲಿ ಹೇಳಿದ್ದು ಹಾಗೆ ಸಾವಿರ ತಿಂಗಳು ಅಂತ ಅದು ಯಾಕೆ ಹಾಗೆ ಹೇಳಿದರು ಅಲ್ರಿ ವರ್ಷ ತಿಂಗಳನ್ನು ವರ್ಷ ಅಂತ ಯಾಕೆ ಹೇಳಿದರು ಯಜ್ಞದ ಕಾಲದಲ್ಲಿ ಒಂದೊಂದು ತಿಂಗಳು ಕೂಡ ಅದು ಏನಾಗತ್ತೆ ಅಂದರೆ ಅದು ವರ್ಷಕ್ಕೆ ಸಮಾನ ಯಾಕೆ ಹೇಳಿ ಅದು ಫಾಸ್ಟ್ ಆಗು ಬೇಗ ಪಾಸ್ ಆಗೋದಿಲ್ಲ ಒಂದೊಂದು ತಿಂಗಳು ಕೂಡ ಒಂದೊಂದು ವರ್ಷದಂತೆ ಕಾಣ್ತದೆ ಯಾಕೆ ಅಲ್ಲಿ ಬಹಳ ವೃತ ನಿಯಮಗಳು ಕ್ಲೇಶ ಜಾಸ್ತಿ ಕ್ಲೇಶಯುಕ್ತವಾದಂಥ ಸಮಯ ಚಿಂತಾಕ್ರಾಂತವಾದ ಸಮಯ ನಮಗೆ ಒಂದೊಂದು ದಿನವೂ ಕೂಡ ಒಂದೊಂದು ತಿಂಗಳಿಗೆ ಅವರಿಗೆ ಆಯಿತು 7 ತಿಂಗಳಾಯಿತು ಅರ್ಜುನ ಹೋಗಿ ಇನ್ನೂ ಬರಲಿಲ್ಲ ಅಂತ ಹೇಳ್ತಾರೆ 7 ತಿಂಗಳಾಗಿಲ್ಲ 7ನೇ ದಿನ ಆದದ್ದು ದ್ವಾರಕೆಗೆ ಹೋಗಿ ಬರಲಿಲ್ಲಂತೆ 7 ತಿಂಗಳಾಯಿತು ಅಂತ ಇದು ಮಾಡಿದ ಯಾಕ್ರಿ ಅವನಿಗೆ ಒಂದೊಂದು ದಿನವೂ ಕೂಡ ಬಹಳ ಚಿಂತಾಕ್ರಾಂತನಾಗಿ ಕಳೆದಿದ್ದಾನೆ ಅದರಿಂದಾಗಿ ಒಂದೊಂದು ದಿನವೂ ಚಿಂತಾಕ್ರಾಂತನಾಗಿ ಕಳೆದಂತಹ ಯುಧಿಷ್ಠಿರನಿಗೆ ಒಂದು ತಿಂಗಳಾಗಿ ಕಾಣುತ್ತೆ ಬೇಗ ಪಾಸೇ ಆಗಿಲ್ಲ ಅವನಿಗೆ ನಮ್ಗೆ ಕಷ್ಟದ ಕಾಲ ಆದರೆ ಚಿಂತಾಕ್ರಾಂತ ಕಾಲ ಆದರೆ ಬೇಗ ಏನಾಗೋದಿಲ್ಲ ಹೇಳಿ ಬೇಗ ಪಾಸ್ ಆಗೋದಿಲ್ಲ ಅದು ನಮಗೆ ಅಲ್ಪಕಾಲವೂ ಕೂಡ ದೀರ್ಘಕಾಲವಾಗಿ ಕಾಣುತ್ತೆ ಹೌದಲ್ಲೋ ಯುಧಿಷ್ಠಿರನಿಗೆ ಹಾಗೆ 7 ದಿನ 7 ತಿಂಗಳಾಗಿ ಕಾಣುತ್ತೆ ಅದು ಕ್ಲೇಶಕರವಾದ ಚಿಂತಾದಾಯಕವಾದ ಕಾಲ ಆದ್ದರಿಂದಾಗಿ ಒಂದೊಂದು ದಿನವೂ ಅವನ ಪಾಲಿಗೆ ಒಂದೊಂದು ತಿಂಗಳಾಗಿ ಕಾಣುತ್ತೆ ಹಾಗೆ ಯಜ್ಞದಲ್ಲಿ ದೀಕ್ಷಿತರಾದವರಿಗೆ ಆ ಶ್ರಮ ಏನಿದೆ ದೀಕ್ಷಾಬದ್ಧರಾಗಿರಬೇಕು ನಿಯಮ ಕಟ್ಟುಪಾಡುಗಳು ಆಹಾರ ನಿಯಮ ಜನ ನಿಯಂತ್ರಣ ಇಂದ್ರಿಯ ನಿಯಂತ್ರಣ ಇದೆಲ್ಲ ಮಾಡುವಾಗ ಅವರಿಗೆ ಒಂದೊಂದು ರೈರೆ ಒಂದೊಂದು ತಿಂಗಳು ಅವರ ಪಾಲಿಗೆ ಒಂದೊಂದು ವರ್ಷ ತುಲ್ಯ ಅದನ್ನು ಇಟ್ಕೊಂಡು ಬಿಟ್ಟು ಮಾನಸಿಕ ವಿಜ್ಞಾನ ಭಾಷೆ ಇದು ಅದನ್ನು ಇಟ್ಕೊಂಡು ಏನು ಹೇಳಿದರು ಒಂದೊಂದು ತಿಂಗಳನ್ನು ಕೂಡ ಒಂದೊಂದು ವರ್ಷ ಅಂತ ಹೇಳಿದರು ಹಾಗೆ ಇಲ್ಲಿಯೂ ಕೂಡ ಆ ಲೆಕ್ಕಾಚಾರದಲ್ಲಿ ಇವಾಗ ನೋಡು ಈ ಲೆಕ್ಕಾಚಾರವೂ ಇದೆ ನಮಗೂ ಇದೇನಾಗಿದೆ ಇವ ನಮಗೆ 12 ವರ್ಷ ವನವಾಸ ಅಂದರೆ ಏನು 12 ತಿಂಗಳು ವನವಾಸ ವರ್ಷಕ್ಕೆ ಸವಾಲನೇ ಆಗಿದೆ ಇದು ಚಿಂತಾಕ್ರಾಂತವಾದಾಗ ನಮಗಲ್ದಿದ್ದರೂ ಕೂಡ ಬೇರೆಯವ್ರ ದೃಷ್ಟಿಯಿಂದ ಭಾಳ ಕಷ್ಟಕಾಲ ಹಾಗಾಗಿ ಇದು ಕಷ್ಟಕಾಲ ಆದಿಂದಾಗಿ ಇದು ನಮಗೆ ನಮ್ಮ ಪಾಲಿಗೆ ಬೇರೆದವರ ದೃಷ್ಟಿಯಿಂದ 12 ತಿಂಗಳಂದರೆ 12 ವರ್ಷ ಇನ್ನು 1 ತಿಂಗಳು ಮಾಡಿದ್ರೆ 1 ವರ್ಷದಾಗೆ ಆಗಲಿ ಅಜ್ಞಾತವಾಸ ಭಾಳ ಕಷ್ಟದ ವರ್ಷ ಒಂದೊಂದು ತಿಂಗಳು ಒಂದೊಂದು ವರ್ಷಕ್ಕೆ ಸಮಾನ ಇನ್ನು 1 ತಿಂಗಳು ಮಾಡೋಣ ಪೂರ್ತಿ 30 ದಿನವೂ ಬಿಡಬಾರ್ದು ಅದಕ್ಕೆ ನಾವು ಒಪ್ಕೊಳ್ತೇವೆ ಮಾಡಿ
ಹೋಗಿ ಅವ್ರನ್ನ ನಿಗ್ರಹ ಮಾಡಿ ರಾಜ್ಯ ವಾಪಸ್ ಪಡೆಯೋಣ ಅಂತ ಹೇಳಿದರು. ಮಾ ಮಿತ್ರಾಣಾಂ ತಾಪಕಸ್ಥಂ ಭವೇತಾಹ ತಥಾ ಅಮಿತ್ರಾಣಾಂ ನಂದಕಶ್ಚೈವ ರಾಜನ್ ಜಲಸ್ವ ಅರೀನಾ ಮೂರ್ತಿ ಮಿತ್ರಾಣಿ ನಿತ್ಯಂ ಆಹ್ಲಾದಯನ್ ವಾಸುದೇವಂ ಭಜಸ್ವ. ನೀನು ಎಂದೂ ಕೂಡ ಮಿತ್ರರಿಗೆ, ಯಾರು ಮಿತ್ರರೋ, ಯಾರು ವಿಷ್ಣು ಭಕ್ತರೋ, ಯಾರು ಮಿತ್ರನಿಗೆ ಹತ್ತಿರಾಗಿದ್ದಾರೋ ಅವರಿಗೆ ನೀನು ತಾಪ ಸರ್ವಾತ್ಮನ ಕೊಡಬೇಡ. ಈಗ ನಾವೆಲ್ಲ ನಿನಗೆ ಮಿತ್ರರು, ನಮಗೆಲ್ಲ ತಾಪ ಕೊಡ್ತಾ ಇದೆಯಾ, ಮಾಡಬೇಡ. ಹಾಗೆ ತಥಾ ಅಮಿತ್ರಾಣ ದುಷ್ಟರಿಗೆ, ಅಮಿತ್ರರು ಯಾರು, ಇವರೆಲ್ಲ ದುರ್ಯೋಧನಾದಿಗಳು. ಎಷ್ಟು ಚೆನ್ನಾಗಿ ಒಂದು ಬಹಳ ಒಳ್ಳೆಯ ಅರ್ಥ ಇದು. ಮಿತ್ರ ಶಬ್ದ ಹಾಕಿದ್ದಾರೆ, ಮಿತ್ವಾ ತ್ರಾಯತೆ ಇತಿ ಮಿತ್ರ, ಆಪತ್ತಿರ ಸೂಚನೆಯನ್ನು, ಆಪತ್ತಿಗೇನು ಕಾರಣ ಅಂತ ಮೊದಲೇ ಸೂಚನೆ ಕೊಟ್ಟು ರಕ್ಷಣೆ ಮಾಡ್ತಾನೆ, ಎಚ್ಚರ ಕೊಟ್ಟು. ಅವನು ಮಿತ್ವಾ ತ್ರಾಯತೆ ಜ್ಞಾತ್ವ, ಆಪತ್ಥಾನಂ ಜ್ಞಾತ್ವ ಪೂರ್ವಮೇವ ತ್ರಾಯತೆ ರಕ್ಷಣೆ, ಆಪತ್ತಿನ ಅನಾಹುತ ಏನು ಅಂತ ಮೊದಲೇ ತಿಳ್ಕೊಂಡು ಅವನು ಎಚ್ಚರ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಅವನು ಮಿತ್ರ. ನಾವೆಲ್ಲರೂ ಹಾಗೆ, ನಾವೆಲ್ಲ ಮಿತ್ರರು. ಆಪತ್ತೇನು ಬರುತ್ತೆ ಅಂತ ಮೊದಲೇ ಸೂಚನೆ ಕೊಟ್ಟು ರಕ್ಷಣೆ ಮಾಡ್ತಕ್ಕಂಥವ್ರು. ನೀ ನಮ್ಮಂಥವರಿಗೆ ಎಂದೂ ಕೂಡ ತಾಪವನ್ನು ಕೊಡಬೇಡ. ಹಾಗೆ ಅಮಿತ್ರಾಣ, ಅಮಿತ್ರನ ದುರ್ಯೋಧನಾದಿಗಳು, ಅವರಿಗೆ ಎಂದೂ ಕೂಡ ಆನಂದ ಕೊಡಬೇಡ. ನಿನ್ನ ಕ್ಷಮಾಗುಣದಿಂದಾಗಿ ಅವರು ಚೆನ್ನಾಗಿ ಆನಂದ ಆರಾಮಾಗಿರ್ತಾರೆ. ಇಂಥ ಕೆಲಸ ನೀನು ಮಾಡಲಿಕ್ಕೆ ಹೋಗಬಾರ್ದು, ಇದರಿಂದಾಗಿ ತಾಪ ಆಗತ್ತೆ ಮಿತ್ರರಿಗೆ, ದುಷ್ಟರಿಗೆಲ್ಲ ಆನಂದ ಆಗತ್ತೆ. ಅಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡ. ಜಲಸ್ಸು ಅರೀಣಾ ಮೂರ್ತಿ ಮಿತ್ರಾಣಿ ನಿತ್ಯಂ ಆಹ್ಲಾದಯನ್ನು ವಾಸುದೇವಂ ಭಜಸ್ವ. ಶತ್ರುಗಳ ತಲೆಮೇಲೆ ಕಾಲಿಟ್ಟು ಏನು ಮಾಡಬೇಕು, ಆರಾಮಾಗಿ ವಿರಾಜಮಾನ ರೈಸು, ಒಳ್ಳೆಯ ಶೋಭಾಯಮಾನ ಆಗಿ ನಿತ್ಯದಲ್ಲಿಯೂ ಕೂಡ ನಿನ್ನ ಮಿತ್ರರನ್ನು ಆನಂದಪಡಿಸು, ವಾಸುದೇವನನ್ನು ಪೂಜೆ ಮಾಡು. ಸ್ವತಂತ್ರತ್ವ ವಾಸುದೇವಸ್ಯ ಸಮ್ಯಕ್ ಪ್ರತ್ಯಶ್ಯತೋ ದೃಶ್ಯತೆ ಹೆದ್ದೆ ರಾಜನ್ ಯಸ್ಮಾತ್ ಕೃಷ್ಣ ವಿಜಯ ಶಂಕರಾದೀನ್ ಜರಾಸುದಾದೀನ್ ಕಾದಿ ವರೈ ರಜೇಯಾನ್. ನೋಡಪ್ಪ, ನಮ್ಮ ಕೃಷ್ಣನ ಅನುಗ್ರಹ ಇದೆ, ಅವನ ಅನುಗ್ರಹದಿಂದ ನಾವು ಏನು ಬೇಕಾದರೂ ಮಾಡಬಹುದು. ಆ ಕೃಷ್ಣ ಎಂಥವನು, ವಾಸುದೇವ, ಪ್ರತ್ಯಕ್ಷವಾಗಿ ಕೃಷ್ಣನಿಗೆ ಸ್ವಾತಂತ್ರ್ಯ ನಾವು ಕಾಣ್ತಾ ಇದ್ದೇವೆ. ಅದ್ಯ ಈಗ ಪ್ರತ್ಯಕ್ಷವಾಗಿ ಭಗವಂತನಿಗೆ ಸ್ವತಂತ್ರತ್ವ ತೋರಿದೆ. ಯಾಕೆಂದರೆ, ಯಾಕೆ ಸ್ವಾತಂತ್ರ್ಯ ಅಂದರೆ, ಬ್ರಹ್ಮಾದಿ ದೇವತೆಗಳ ವರವನ್ನು ಮೀರಬೇಕಾದ್ರೆ ಬೇರೆಯವರಿಗೆ ಸ್ವಾತಂತ್ರ್ಯ ಇಲ್ಲ, ಬ್ರಹ್ಮಾದಿಗಳಿಗೆ ಸ್ವಾತಂತ್ರ್ಯ ಇರೋದಿಲ್ಲ. ಇನ್ನು ಬ್ರಹ್ಮಾದಿ ದೇವತೆಗಳ ವರವನ್ನು ಬ್ರಹ್ಮಾದಿಗಳು ಮೀರಲಿಕ್ಕಾಗಲ್ಲ, ಅವ್ರಿಗಿಂತ ಕೆಳಗಿನವರು ಮೀರುವುದಿಲ್ಲ. ಯಾಕೆ ಯಾಕೆ ಅವರು ನಿಯಂತ್ರಣ ಮಾಡುವರು, ಮೇಲಿನವರು ಬ್ರಹ್ಮಾದಿ ದೇವತೆಗಳಿದ್ದಾರೆ. ಹಾಗಾಗಿ ಅವರಿಚ್ಛೆಯಂತೆ ಅವ್ರನ್ನ ಕೊಲ್ಲಿಕ್ಕಾಗಲ್ಲ, ತಮ್ಮ ಇಚ್ಛೆಯಂತೆ ಅವ್ರನ್ನ ಕೊಲ್ಲಿಕ್ಕಾಗಲ್ಲ. ಸ್ವೇಚ್ಛಾನುಸಾರಿತ್ವ ರೂಪ ಸ್ವಾತಂತ್ರ್ಯ ಅವರಲ್ಲಿಲ್ಲ, ಅವ್ರು ಕೊಲ್ಲಬೇಕಂತಿರತ್ತೆ, ಆಗೋದಿಲ್ಲ. ಯಾಕಿಲ್ಲ, ಅವರಿಗೆ ಸ್ವಾತಂತ್ರ್ಯ ಇಲ್ಲ. ಆದರೆ ಪರಮಾತ್ಮ ಮಾತ್ರ, ಬ್ರಹ್ಮಾದಿಗಳು ಇವರು ಸಾಯಬಾರದು ಅಂತ ಇಚ್ಛೆ ಇದ್ದರೂ ಕೂಡ ಅವರ ವರವನ್ನು ನೀಡಿ ಪರಮಾತ್ಮ ಏನು ಮಾಡ್ತಾನೆ, ಅವರನ್ನು ಕೊಲ್ತಾನೆ. ಅದರಿಂದಾಗಿ ದೇವರಿಗೆ ಸ್ವಾತಂತ್ರ್ಯ ಎಂಬುದು ಯುಕ್ತಿಯಿಂದ ಸಿದ್ಧವಾಗಿದೆ. ಬ್ರಹ್ಮಾದಿ ದೇವತೆಗಳ ವರವನ್ನು ಕಡೆಗಣಿಸಿ ಮಾಡಬೇಕಾದ್ರೆ ತಾನು ಇಚ್ಛಾನುಸಾರವಾಗಿ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಇಚ್ಛೆ ಇಲ್ಲ, ಅವರ ಇಚ್ಛೆಯನ್ನು ಮೀರಿ ಬಲಗೊಳಿಸಿ ತನ್ನ ಇಚ್ಛಾನುಸಾರವಾಗಿ ಅವನು ಸಂಹಾರ ಮಾಡ್ತಾನೆ. ಇದು ಸ್ವಾತಂತ್ರ್ಯ ಅಲ್ಲದೆ ಇನ್ನೇನು. ಯಸ್ಮಾತ್ ಕೃಷ್ಣೋ ವ್ಯಜಯ ಶಂಕರಾದಿ ಶಂಕರ, ನೋಡಿ ಪಾರಿಜಾತಾಪಹಾರ ಪ್ರಸಂಗದಲ್ಲಿ ರುದ್ರ ಶಂಕರನನ್ನು ಏನು ಮಾಡಿದ್ದಾರೆ, ಸೋರಿಸಿದ್ದಾರೆ. ಅವನು ಬಂದು ಎಲ್ಲ ಇದು ಬಾಣಾಸುರನ ಪ್ರಕರಣದಲ್ಲಿ ಉಷಾಹರಣ ಆದಾಗ ಏನು ಮಾಡಿದ್ರು, ಅಲ್ಲಿ ಬಾಣಾಸುರ ಬಂದ, ಅದರಂತೆ ಯಾರು ಬಂದರು, ರುದ್ರದೇವರು ಬಂದರು. ಅದರೊಟ್ಟಿಗೆ ಏನು ಮಾಡಿದ್ದಾರೆ, ಸ್ಕಂದ ಬಂದ, ಎಲ್ಲವರನ್ನು ಸೋರಿಸಿಬಿಟ್ಟಿದ್ದಾರೆ. ಇಂದ್ರಾದಿ ದೇವತೆಗಳನ್ನು ಮಾಮೂಲಾಗಿ ಸೋರಿಸಿದ್ದಾರೆ. ಅಷ್ಟೇ ಅಲ್ಲ, ಬ್ರಹ್ಮರುದ್ರಾದಿ ವರದಿಂದ ಅಜೇಯರಾಗಿರ್ತಕ್ಕಂತಹ ಜರಾಸಂದಾದಿಗಳನ್ನು ನಿಗ್ರಹ ಮಾಡಿದ್ದಾರೆ. ಇದರಿಂದೆಲ್ಲ ಏನರ್ಥ ಆಯಿತು, ಅವರಿಗೂ ಜಾಸ್ತಿ ಶಕ್ತಿ ಇದೆ, ಅವರ ವರವನ್ನು ಕಡೆಗಣಿಸಿ ಅವರ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಳ್ಳುವ ಶಕ್ತಿ ಇದೆ, ಸ್ವೇಚ್ಛಾನುಸಾರವಾಗಿ ನಡ್ಕೊಳ್ಳುವ ಶಕ್ತಿ ಇದೆ. ಹಾಗಾಗಿ ಭಗವಂತ ಇಚ್ಛೆ ಬಿಟ್ಟರೆ ಅವರ ಇಚ್ಛೆ ಏನೂ ಕೆಲಸ ಮಾಡೋಲ್ಲ. ಹಾಗೆ ಸ್ವೇಚ್ಛಾನುಸಾರವಾಗಿ ನಡ್ಕೊಳ್ಳುವ ಶಕ್ತಿ ಪರಮಾತ್ಮನಲ್ಲಿದೆ ಅಂದರೆ ಸ್ವೇಚ್ಛಾನುಸಾರಿತಾಮೇವ ಸ್ವಾತಂತ್ರ್ಯಂ ವಿಧೋ ವಿಧು, ತನ್ನ ಇಚ್ಛಾನುಸಾರವಾಗಿ ನಡ್ಕೊಳ್ಳೋದುಂಟಲ್ಲ, ನಮಗೆ ಇಚ್ಛಾನುಸಾರವಾಗಿ ನಾವು ನಡೆದು ಹೋಗೋದಿಲ್ಲ, ಅವ್ರ ಇಚ್ಛಾನುಸಾರವಾಗಿ ಎಲ್ಲ ನಡ್ಕೊಂಡ್ಬಿಡ್ತಾರೆ. ಇವನು ಕೊಲ್ಲಬೇಕಂತ ಇಚ್ಛೆ ಬಿಟ್ಟರೆ ಸಾಯ್ತೆ ಸಾಯಲೇಬೇಕು, ಇದು ಸ್ವಾತಂತ್ರ್ಯ ಅಷ್ಟು ಇದೆ ಅವನಿಗೆ. ಬ್ರಹ್ಮಾದೀನಾಂ ಪ್ರಕೃತಿ ತದ್ವಶತ್ವಂ ದೃಷ್ಟಿಂ ನೋಭೋ ವ್ಯಾಸದೇಹೇ. ಬ್ರಹ್ಮಾದಿಗಳು ಮತ್ತು ಲಕ್ಷ್ಮೀ ಮೊದಲಾದವರು ಪ್ರತ್ಯೇಕ ಹೇಳ್ತಾರೆ, ಯಾಕೆ ಅವಳು ನಿತ್ಯ ಮುಕ್ತಳು, ಈ ಬ್ರಹ್ಮಾದಿಗಳು ನಿತ್ಯ ಮುಕ್ತರಲ್ಲ. ಹಾಗೆ ಇದರಿಂದಾಗಿ ಇವರೆಲ್ಲರೂ ಕೂಡ ಭಗವಂತನ ವಶರು ಎಂಬುದಾಗಿ ಗೊತ್ತಾಗಿದೆ.
ಬಹುಶೋ ವ್ಯಾಸದೇಹೆ. ಬಹಳ ಬಾರಿ ನಮಗೆ ನಿಜವಾಗಿ ಕೂಡ ಬ್ರಹ್ಮಾದಿಗಳು ಪ್ರಕೃತಿ ಮೊದಲ ಲಕ್ಷ್ಮೀ ಮೊದಲಾದವರು ಭಗವಂತನ ವಶದಲ್ಲಿದ್ದಾರೆ ಅಂದರೆ ವ್ಯಾಸರೂಪದಲ್ಲಿ ಗೊತ್ತಾಗಿದೆ. ಪಾರಾಶರ್ಯ ದಿವ್ಯ ದೃಷ್ಟಿಂಪದಾಯ ಸ್ವಾತಂತ್ರ್ಯನ್ನು ಅದರ ಶಯತ್ ಸರ್ವಲೋಕ. ವೇದವ್ಯಾಸರು ಏನು ಮಾಡಿದರು ಅಂದರೆ ನಮಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಎಷ್ಟೋ ಬಾರಿ ತನಗೆ ಸಕಲ ಲೋಕದಲ್ಲಿ ಸ್ವಾತಂತ್ರ್ಯ ಇದೆ, ಎಲ್ಲ ಲೋಕವು ನನ್ನ ಹಿಡಿತದಲ್ಲಿದೆ, ನನ್ನ ಇಚ್ಛೆಗೆ ತಕ್ಕಂತೆ ಎಲ್ಲ ಲೋಕವು ವರ್ತಿಸ್ತದೆ, ಇದನ್ನು ಒಂದು ಬಾರಿ ಅಲ್ಲ ಎಷ್ಟೋ ಬಾರಿ ಹೇಳ್ತಾ ಇದ್ದಾರೆ. ಬಹುಶಃ ಬಹುಬಾರಿ ವೇದವ್ಯಾಸ ನಮಗೆ ತೋರಿಸಿದ್ದಾರೆ ಅಂತ. ವೇದವ್ಯಾಸ ಇವರು ಹೇಳ್ತಾ ಇದ್ದಾರೆ. ದೃಪದನ ನಂಗೆ ಗೊತ್ತಾಗೋದಿಲ್ಲ, ದೃಪದನಿಗೆ ದಿವ್ಯ ದೃಷ್ಟಿ ಕೊಟ್ಟಾಗ ಹೀಗಾಯಿತು ಅಂತ ಬರೀತಾರೆ, ಅಷ್ಟು ಸಮ ಅದು ಅಷ್ಟು ಅಲ್ಲ. ದೃಪದನಿಗೆ ದಿವ್ಯ ದೃಷ್ಟಿ ಕೊಡುವಾಗ ಅಲ್ಲಿ ಅವನು ಪಂಚಪಾಂಡವರ ಮೂಲಸ್ವರೂಪ, ಅವರ ಪತ್ನಿಯರ ಮೂಲಸ್ವರೂಪ ಏನಂತ ತೋರಿಸಿದ್ದೇ ವಿನಃ ಅಖಂಡ ವಿಶ್ವರೂಪ ತೋರಿಸಿದ ಅದು ಸ್ವಾತಂತ್ರ್ಯ ಅಂತಿಲ್ಲ. ಇವರು ಬರೀತಾರೆ ಕೆಳಗಡೆ, ಅದು ಅಷ್ಟು ಸರಿ ಆಗೋದಿಲ್ಲ. ಕೊಟ್ಟಿರ್ತಾರೆ ದಿವ್ಯ ದೃಷ್ಟಿಯನ್ನು, ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ಅವಳಿಗೆ ದಿವ್ಯ ದೃಷ್ಟಿಯನ್ನು ಕೊಡಲಿಲ್ಲ, ಗಾಂಧಾರಿಗೆ ಸಂಜಯನೇ ಕೊಡಲಿಲ್ವ, ಹಾಗೆ ಪಾಂಡವರ ಮೇಲೆ ಪ್ರೀತಿಯಿಂದ ಕೊಟ್ಟಿರ್ತಾರೆ. ಅವ್ರು ಹೇಗೆ ಪರಮಾತ್ಮ ಅವರಿಗೆ ಜ್ಞಾನೋಪದೇಶ ಮಾಡಿದ್ದಾನೆ, ಜ್ಞಾನೋಪದೇಶ ಮಾಡಿದ್ದಂತ ಪ್ರತ್ಯಕ್ಷವಾಗಿ ನನಗೆ ಅನುಗ್ರಹಿಸುವಂಥವಳು ಕೇಳಿದಾಗ ಕೊಟ್ಟಿರ್ತಾನೆ. ಸಂಜಯ ಮೊದಲಾದವರಿಗೆ ದಿವ್ಯ ದೃಷ್ಟಿ ಕೊಡುವಾಗ ಪಾಂಡವರಿಗೆ ಕೊಡದೇ ಇರ್ತಾರೆ, ಪಾಠ ಪ್ರವಚನ ಮಾಡಿರ್ತಾರೆ. ಪ್ರವಚನ ಮಾಡಿದಾಗ ಪ್ರತ್ಯಕ್ಷ ತೋರಿಸುವಂಥವ್ರು ಬೇಡಿರ್ತಾರೆ, ಸಹಜವಾಗಿ ಬಿಡ್ತಾರೆ. ಆಗ ದಿವ್ಯ ದೃಷ್ಟಿ ಕೊಟ್ಟು ತೋರಿಸಿರ್ಬೋದು. ಅದರಿಂದಾಗಿದು ಆ ದ್ರೌಪದಿ ಆ ಸ್ವಯಂವರ ಕಾಲದ ದೃಪದನಿಗೆ ಆ ಪಂಚ ಪತಿಯಂದಿರನು ಅವರ ಪತ್ನಿಯ ಸ್ವರೂಪವನ್ನು ತೋರಿಸುವಾಗ ತೋರಿಸಿದ್ದಾನೆ ಅಂತ ಹೇಳೋದಕ್ಕಿಂತಲೂ ಕೂಡ ಪ್ರತ್ಯೇಕವಾಗಿ ತೋರಿಸಿದ್ದಾನೆ ಅಂತ ಹೇಳೋದು ಸಹಜ ಒಳ್ಳೆಯದು ಅಂತ ಅನಿಸ್ತಾ ಇದೆ ನನಗೆ. ಪಾರಾಶರ್ಯೋ ದಿವ್ಯ ದೃಷ್ಟಿಂಪ್ರದಾಯ ಸ್ವಾತಂತ್ರ್ಯನ್ನು ಅದರ ಶೇ ಸರ್ವರಿಗೆ ಬ್ರಹ್ಮರುದ್ರಾದಿ ರೂಪಾನ ವ್ಯಾಸೋದಾತ್ ಪಾಂಡವೇಶು ಚ ಯದ್ದತ್ತಂ ವಿಷ್ಣುನಾಪುರ ವ್ಯಾಸೋದಾತ್ ಪಾಂಡವೇಶು ಚ. ವೇದವ್ಯಾಸರು ಪಾಂಡವರಿಗೂ ಜ್ಞಾನೋಪದೇಶ ಮಾಡಿದರು ಪಂಚರಾತ್ರ ಆಗವನ್ನು ಸಾರಬಹುದಾದ ಭಗವದ್ಗೀತೆಯನ್ನು. ಕೊನೆಗೆ ಸೇನಾ ಮಧ್ಯೆ ಅರ್ಜುನಾಯ ಚ, ಅರ್ಜುನಿಗೆ ವಾಸಿಷ್ಠ ಇದು ವ್ಯಾಸ ಇದು ವಾಸುದೇವ ಕೃಷ್ಣ ಉಪದೇಶ ಮಾಡಿದ. ಹಾಗಾಗಿ ಪಾಂಡವರಿಗೆ ಜ್ಞಾನೋಪದೇಶವನ್ನು ವೇದವ್ಯಾಸರು ಮಾಡುವಾಗ ಅದನ್ನು ಪ್ರತ್ಯಕ್ಷ ದರ್ಶನವನ್ನು ಕೂಡ ಮಾಡಿಸಿ ಎಂದು ಕೇಳ್ಕೊಂಡಿರ್ತಾರೆ. ಆವಾಗ ಮಾಡಿಸಿರ್ಬೋದು, ಅದು ಭೀಮಸೇನ ದೇವರ ಮಾತಿನಿಂದಲೇ ಗೊತ್ತಾಗ್ತಾ ಇದೆ. ಬಹುಶಃ ಅಂತ ಹೇಳಿದ್ದಾರೆ, ಒಂದು ಬಾರಿ ಎರಡು ಬಾರಿ ಅಲ್ಲ ಬಹುಬಾರಿ ತೋರಿಸಿದ್ದಾರೆ ಅಂತ. ಪಾರಾಶರಿ ಯೋಧರು ವಿಜಷ್ಟಿಂಪದ ಸ್ವಾತಂತ್ರ್ಯನ್ನೋ ದರ್ಶಯತ್ ಸರ್ವಲೋಕೆ ತಸ್ಮಾತ್ ರಾಜನ್ ಅಭಿ ನಿರ್ಯಾಹಿ ಶತ್ರುನ್ ಹಂತು ಸರ್ವಾನ್ ಭೋಕ್ತುಮೇವಾಧಿರಾಜ್ಯಂ ಏಮಂಚೇತಿ ಗೀತಿತಾಮೋ ಮಹಾಂತೋ ಪ್ರಾಯೋ ರಾಜನ್ ಪ್ರಾಪ್ಯೋ ರಾಜನ್ ವಾಸುದೇವ ಪ್ರಸಾದ್. ಹಾಗಾಗಿ ಈಗ ಏನು ಮಾಡಬೇಕಂದ್ರೆ ಶತ್ರುಗಳನ್ನು ಮರ್ದನ ಮಾಡಲಿಕ್ಕೋಸ್ಕರ ಯುದ್ಧದಲ್ಲಿ ನೀನು ಹೊರಡಬೇಕೀಗ. ಯಾಕೆಂದರೆ ಅದರ ನಂತರ ಅಧಿರಾಜ್ಯ ಚಕ್ರವರ್ತಿ ಪದವಿಯಲ್ಲಿ ಅದನ್ನು ಆಳ್ಬೇಕು ನೀನು, ಅದಕ್ಕೋಸ್ಕರ ಹೋಗಬೇಕು. ಇದರಿಂದಾಗಿ ಏನಾಗತ್ತೆ ಅಂದರೆ ನಿನಗೆ ಕೀರ್ತಿ ಬರುತ್ತೆ, ಆ ಭಗವಂತನ ಸೇವಾರೂಪದಲ್ಲಿ ಮಾಡಿದಿಂದಾಗ ಪುಣ್ಯ ಬರುತ್ತೆ, ವಾಸುದೇವನ ಪ್ರಸಾದವೂ ನಿನಗೆ ಆಗತ್ತೆ. ಹರಿಪ್ರಸಾದದಿಂದ ಕೀರ್ತಿ, ಹರಿಪ್ರಸಾದದಿಂದ ವಿಶೇಷ ಪುಣ್ಯ ಬರ್ತಾ ಇದೆ, ದೇವರನ್ನ ಸಂತೋಷಪಡಿಸಿದರೆ ಅಂತ ಹೇಳಿದಾಗ ಏವ ಮುಕ್ತೋಬ್ರವೀದ್ ಭೀಮಂ ಧರ್ಮಪುತ್ರೋ ಯುಧಿಷ್ಠಿರ ತ್ರಯೋದಶಾಬ್ದ ಸ್ಯಾಂತೇಹಂ ಕುರಿಯಾಮೇವ ತುದೀರಿತಂ. ಅದೆಲ್ಲ ಸರಿ, ನಿನ್ನ ಲೆಕ್ಕಾಚಾರ ನನಗೆ ಬೇಡ, ನನ್ನ ಲೆಕ್ಕಾಚಾರವೇ ಬೇರೆ. ನೀನೇನು ಹೇಳ್ತಾ ಇದ್ದೀಪ, 12 ವರ್ಷ ಆದ ನಂತರ ಖಂಡಿತವಾಗಿಯೂ ಕೂಡ ನಾನು ನೀನು ಹೇಳಿದಾಗೆ ಮಾಡ್ತೇನೆ. ಸತ್ಯಮೇತನ್ನ ಸಂದೇಹ ಸತ್ಯೇನ ಆತ್ಮಾನವಾವೆ ನನ್ನಾಣೆ, ತನ್ನನ್ನು ಮುಡ್ಕೊಂಡು ಹೇಳಿ ನನ್ನಾಣೆ ಅಂತ. ಆತ್ಮಾನವಾಗಲಿ ಅಷ್ಟು ಸತ್ಯ ಶಪಥ ಮಾಡುವಾಗ ನನ್ನಾಣೆ ನೋಡಪ್ಪ, ನನ್ನಾಣೆಗೂ ನಾನು ಮಾಡ್ತೇನೆ ಅಂತ ಧರ್ಮರಾಯನಾಣೆ ಅಂತ ತನ್ನಾಣೆ ಹಾಕಿ.